ಈಗ ನಮ್ಮ ನಮ್ಮ ಸದಸ್ಯರು ಇವತ್ತು ಒಂದು ಹಿಂದಿ ದಿವಸದ ಕೇಂದ್ರ ಸರ್ಕಾರದ ಆಚರಣೆ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಧರಣಿಯನ್ನು ಹೊರಗಡೆ ಮಾಡ್ತಾಯಿದ್ರು. ಇಲ್ಲಿ ಸದನದಲ್ಲೂ ಅದ್ರ ಬಗ್ಗೆ ನಮ್ಮ ಭಾಷೆಗೆ ಯಾವುದೇ ರೀತಿ ಧಕ್ಕೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅವರು ಈ ಸದನದಲ್ಲಿ ಗಮನ ಸೆಳೆಯಬೇಕು ಅನ್ನೋದಕ್ಕೆ ರೈಸ್ ಮಾಡಿದ್ದಾರೆ. ಅದು ಹೊರತುಪಡಿಸಿ ಯಾವುದೇ ರೀತಿಯಲ್ಲಿ ಸದನದ ಕಲಾಪಕ್ಕೆ ಅಡಚಣೆ ಮಾಡಬೇಕು ಅಂಥದ್ದು ಯಾವುದೂ ಇಲ್ಲ ಅಧ್ಯಕ್ಷರೇ. ಆದರೆ ನಮ್ಮ ಪಕ್ಷದ ನಿಲುವು ಇವತ್ತು ಈ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಹಲವಾರು ಭಾಷೆಗಳಿದ್ದಾವೆ, 56 ಹೆಚ್ಚಿನ ಭಾಷೆಗಳು ಹೊಂದಿರತಕ್ಕಂಥ ಈ ರಾಷ್ಟ್ರದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಹಿಂದಿ ಒಂದು ರಾಷ್ಟ್ರ ಒಂದು ಭಾಷೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇನಿದೆ, ಅದರ ವಿರುದ್ಧ ಆಯಾ ಭಾಷೆಗಳಿಗೆ ಆಯಾ ರಾಜ್ಯಗಳಲ್ಲಿ ಅವರವರದೇ ಆದಂಥ ಭಾವನಾತ್ಮಕವಂಥ ಸಂಬಂಧಗಳಿದ್ದಾವೆ, ಆ ಭಾಷೆಗಳಿಗೆ ಅವರದೇ ಆದಂಥ ಐತಿಹಾಸಿಕವಂಥ ಇತಿಹಾಸಗಳಿದ್ದಾವೆ. ಆ ದೃಷ್ಟಿಯಿಂದ ಯಾವುದೇ ರೀತಿ ಬಲವಂತವನ್ನು ಈ ಭಾಷೆಗಳ ಒಂದು ಕತ್ತಿಸತಕ್ಕಂಥ ಕೆಲಸಕ್ಕೆ ಅವಕಾಶ ಆಗಬಾರ್ದು ಅಂತಕ್ಕಂಥದ್ದಕ್ಕೆ ಒಂದು ಮನವಿ ಸಲ್ಲಿಸಬೇಕು ಸದನದ ಮುಖಾಂತರ ಅಂತೇಳಿ ನಮ್ಮ ಸದಸ್ಯರುಗಳ ಹವಾಲು ಅಧ್ಯಕ್ಷರು ತಮ್ಮ ಮುಂದೆ. ಅಲ್ಲ, ಈಗ ತಾವು ಸರ್ಕಾರ ಏನಾದ್ರು ಹೇಳೋದಿದೆಯಾ? ಅಲ್ಲ, ಅವ್ರು ನನಗೇನು ಕೊಡಲಿಲ್ಲ, ನಾನು ಅದನ್ನು ಹೇಳಿದೆ. ತಾವಿಗೇನಾದ್ರು ಅವ್ರು ಮಾತನಾಡಿರೋದಕ್ಕೆ ತಮ್ಮ ನಿಲುವುಗಳನ್ನ ಏನಾದ್ರು ಹೇಳೋದಿದ್ರೆ ತಾವು ಮಾತನಾಡ್ಬೋದು ಸರ್ಕಾರ. ಆಯಿತು, ಈಗ ಈಗ ಅತಿವೃಷ್ಟಿಯ ಹಿನ್ನೆಲೆಯಲ್ಲಿ ನಿನ್ನೆ ನಿಯಮ 69 ಮೇರೆಗೆ ಸಾರ್ವಜನಿಕ ಮಹತ್ವದ ಚರ್ಚೆ ಅಂತ ಏನು ಶುರುವಾಗಿದೆ. ಕುಮಾರಸ್ವಾಮಿ ಅವರು ತಾವು ಅತಿವೃಷ್ಟಿ ವಿಷಯದಲ್ಲಿ ಮಾತನಾಡ್ಬೇಕು. ತಾವು ಏನು ನಿಮಿಷ ಮುಖ್ಯಮಂತ್ರಿಗಳೇನೋ ಹೇಳ್ತಿದ್ದಾನೆ. ಮಾನ್ಯ ಸಭಾಧ್ಯಕ್ಷರೇ, ಜನತಾದಳದ ಸಭಾನಾಯಕರು ಮಾಜಿ ಮುಖ್ಯಮಂತ್ರಿಯಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ತಾನೇ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಭಾರತ ಒಂದು ಒಕ್ಕೂಟ ರಾಷ್ಟ್ರ, ವಿವಿಧ ಭಾಷೆ ವಿವಿಧ ಸಂಸ್ಕೃತಿ ಇರುವಂಥ ರಾಜ್ಯಗಳ ಒಂದು ಒಕ್ಕೂಟ. ಯಾವುದೇ ಒಂದು ಭಾಷೆಯನ್ನು ಹೇರೋದಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಕೂಡ ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಮಾತೃಭಾಷೆಗಳೇನಿದ್ದಾವೆ, ಪ್ರಾದೇಶಿಕ ಭಾಷೆಗಳು, ಅವೆಲ್ಲವೂ ಕೂಡ ರಾಷ್ಟ್ರೀಯ ಭಾಷೆಗಳಂತಲೇ ಹೇಳಿದ್ದಾರೆ. ಹೀಗಾಗಿ ಕನ್ನಡವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡುವುದಷ್ಟೇ ಅಲ್ಲ, ಕನ್ನಡವನ್ನು ಬೆಳೆಸೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ, ನಮ್ಮ ರಾಜ್ಯವೂ ಕೂಡ ಬದ್ಧವಾಗಿದೆ, ನಮ್ಮ ಜನತೆಯೂ ಕೂಡ ಬದ್ಧವಾಗಿದೆ. ಅದರಿಂದ ಯಾವುದೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ರಾಜಿ ಇಲ್ಲ, ಪ್ರಶ್ನೆಯೇ ಇಲ್ಲ. ಮತ್ತು ನಮ್ಮ ನೆಲ ಜಲ ಜನ ಭಾಷೆ ಈ ವಿಚಾರದಲ್ಲಿ ರಾಜಕೀಯ ಮೀರಿ ನಾವು ಯಾವಾಗಲೂ ಕೂಡ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ, ನಾವು ಕನ್ನಡವನ್ನು ಅತ್ಯಂತ ಅಗ್ರಮಣ್ಯ ಭಾಷೆಯಾಗಿಯೇ ನಮ್ಮ ಬಳಕೆ ಆಗ್ತಾಯಿದೆ. ಇವತ್ತು ಕನ್ನಡ ಬಳಕೆ ಹೆಚ್ಚು ಮಾಡೋದಕ್ಕೆ ಒಂದು ಕಾನೂನನ್ನೇ ತರ್ತಾಯಿದ್ದೀವಿ ನಾವು. ಇದೇ ಸೆಷನ್ನಲ್ಲಿ ವಿಧಾನಸಭೆಯಲ್ಲಿ ಕನ್ನಡವನ್ನು ಕಾನೂನಾತ್ಮಕವಾಗಿ ಕಡ್ಡಾಯ ಮಾಡುವಂಥದ್ದು ಪ್ರಥಮ ಬಾರಿ ಈ ರಾಜ್ಯದಲ್ಲಿ ನಾವು ತರ್ತಾ ಇದ್ದೇವೆ. ಇದುವರೆಗೂ ಕನ್ನಡ ಕಡ್ಡಾಯ ಕನ್ನಡ ಕಡ್ಡಾಯ ಅಂತ ನಾವು ಮಾತಾಡ್ತಾ ಇದ್ದೆ, ಮತ್ತು ಅದಕ್ಕೆ ಹಲವಾರು ಸಮಿತಿಗಳಿದೆ, ಪ್ರಾಧಿಕಾರ ಇದೆ, ಆದರೆ ಅದಕ್ಕೆ ಕಾನೂನು ಸ್ವರೂಪ ಇರಲಿಲ್ಲ. ಪ್ರಥಮ ಬಾರಿ ಇವತ್ತು ನಾವು ಕಾನೂನನ್ನು ತರ್ತಾ ಇದ್ದೇವೆ. ಆ ಕಾನೂನಿನ ರಕ್ಷಣೆ ಕನ್ನಡ ಭಾಷೆಗಿರ್ತದೆ, ಕನ್ನಡ ಜನತೆಗಿರ್ತದೆ, ಕನ್ನಡ ಮಾತಾಡುವಂಥ ಜನಕ್ಕೂ ಕೂಡ ಇರ್ತದೆ. ಅಷ್ಟೇ ಅಲ್ಲ, ಕನ್ನಡವನ್ನು ಬೆಳೆಸಲು ನಾವು ಇಲ್ಲಿ ಅನ್ಯ ಭಾಷಿಕರು ಯಾರಿದ್ದಾರೆ ಅವ್ರಿಗೂ ಕೂಡ ಕನ್ನಡವನ್ನು ಕಲಿಯೋದಕ್ಕೂ ಕೂಡ ಅತಿ ಹೆಚ್ಚು ಒತ್ತಾಯವನ್ನು ಮತ್ತು ಒತ್ತನ್ನು ಕೊಡೋದಕ್ಕೂ ಮಾಡ್ತೀವಿ. ಇನ್ನೊಂದು ಸುದ್ದಿ, ಹೊಸ ಶಿಕ್ಷಣ ನೀತಿಯಲ್ಲಿ ಪ್ರಥಮ ಬಾರಿ ಪ್ರೊಫೆಷ್ನಲ್ ಕಾಲೇಜ್ ಕೋರ್ಸ್ಗಳಲ್ಲಿ ಇವತ್ತು ಕನ್ನಡದಲ್ಲಿ ಇಂಜಿನಿಯರಿಂಗನ್ನು ಬರೆಯುವಂಥದ್ದು ಪ್ರಥಮ ಬಾರಿ ಈ ವರ್ಷ ಪ್ರಾರಂಭ ಆಗಿದೆ. ಒಂದು ಸೆಮಿಸ್ಟರ್ ಕೂಡ ಪೂರ್ತಿಯಾಗಿದೆ. ಅದಕ್ಕೆ ಸಿಲೆಬಸ್ ರೆಡಿ ಮಾಡಿ, ಕೋರ್ಸ್ಗಳನ್ನು ಮಾಡಿ, ಒಂದು ಸೆಮಿಸ್ಟರ್ ಪಾಠ ಹೇಳಿ, ಇವತ್ತು ಒಂದು ಸೆಮಿಸ್ಟರ್ ಕೂಡ ಮುಗಿತಾ ಬಂದಿದೆ. ಅದಕ್ಕೆ ಕನ್ನಡದಲ್ಲೇ ಇಂಜಿನಿಯರಿಂಗ್ ಮಾಡುವಂಥದ್ದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇವೆ. ಹಿಂದೆಂದು ಕೂಡ ಈ ಪ್ರಯತ್ನಗಳಾಗಿರಲಿಲ್ಲ. ಹೀಗಾಗಿ ಕನ್ನಡವನ್ನು ಉಳಿಸಲು ಬೆಳೆಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ನಾನು ಕುಮಾರಸ್ವಾಮಿ ಅವರಿಗೆ ಹೇಳಕ್ಕೆ ಇಚ್ಛಪಡ್ತೇನೆ, ಎಲ್ಲಾದರೂ ಒಂದು ಸಣ್ಣದಿದ್ದರೂ ಕೂಡ ಅದಕ್ಕೆ ತೀಕ್ಷ್ಣವಾಗಿ ನಾವು ಪ್ರತಿಕ್ರಿಯೆಯನ್ನು ಮಾಡಿ ಖಂಡಿತ ರಕ್ಷಣೆಯನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ. ಓಕೆ, ಈಗ